ವರ್ಗ ಸಮೀಕರಣ ಸೂತ್ರ ಬಳಸಿ ಕೊಟ್ಟಿರುವ ಸಮೀಕರಣಕ್ಕೆ ಪರಿಹಾರ ಕಂಡುಹಿಡಿಯಿರಿ ನಮಗೆ ನೀಡಿರುವಂತಹ ಸಮೀಕರಣ ಸೊನ್ನೆ ಈಕ್ವಲ್ಸ್ ಮೈನಸ್ ಏಳು ಕ್ಯೂ ಸ್ಕ್ವಯರ್ ಪ್ಲಸ್ ಎರಡು ಕ್ಯೂ ಪ್ಲಸ್ ಒಂಬತ್ತು ನಮಗೆ ವರ್ಗ ಸಮೀಕರಣದ ಸೂತ್ರ ಏನು ಅಂತ ತಿಳಿದಿದೆ ಈ ಸೂತ್ರ ವರ್ಗ ಸಮೀಕರಣ ಈ ರೀತಿ ಇದ್ದಾಗ ಯಾವುದೇ ವರ್ಗ ಸಮೀಕರಣ ಈ ರೀತಿ ಇದ್ದಾಗ ನಾನು ಮೊದಲಿಗೆ ಸೊನ್ನೆಯನ್ನು ಈ ಬದಿಯಲ್ಲಿ ತೆಗೆದುಕೊಳ್ತೇನೆ ಸೊನ್ನೆ ಈಕ್ವಲ್ಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಝೀರೋ ರೂಪದಲ್ಲಿರುವಂತಹ ಯಾವುದೇ ವರ್ಗ ಸಮೀಕರಣದ ಮೂಲಗಳು ಈ ರೀತಿಯಾಗಿರುತ್ತೆ ಅದಕ್ಕೆ ಪರಿಹಾರ ಈ ರೀತಿಯಾಗಿರುತ್ತೆ ಎಕ್ಸ್ minus ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ minus ಮೈನಸ್ ನಾಲ್ಕು ಎ ಇಂಟು ಸಿ ಇಷ್ಟನ್ನು ಭಾಗಿಸಿ ಎರಡು ಇಂದ ಆಲ್ ಓವರ್ ಬೈ ಟು ಎ ಈಗ ನೀವು ಗಮನಿಸ್ತಾ ಇರಬಹುದು ಈ ಒಂದು ಸಮೀಕರಣವು ಸಹ ಈ ಸಮೀಕರಣದ ರೂಪದಲ್ಲಿಯೇ ಇದೆ ಆದರೆ ನೀವು ಗಮನಿಸುವಂತಹ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ವೇರಿಯಬಲ್ ಕ್ಯೂ ಆಗಿದೆ ಇಲ್ಲಿ ವೇರಿಯಬಲ್ ಎಕ್ಸ್ ಆಗಿದೆ ಅಂದರೆ ಎಕ್ಸ್ನ ಜಾಗದಲ್ಲಿ ಕ್ಯೂ ಇದೆ ಹಾಗಾದರೆ ನಾವಿಲ್ಲಿ ಕ್ಯೂಗೆ ಬಿಡಿಸ್ಬೇಕು ಅಂತ ಹೇಳಿದ್ರೆ ಎಕ್ಸ್ನ ಜಾಗದಲ್ಲಿ ಕ್ಯೂ ಅನ್ನ ತೆಗೆದುಕೊಳ್ತೇವೆ ಇನ್ನು ನೀವು ನೋಡ್ತಾ ಇರ್ಬೋದು ವೇರಿಯಬಲ್ನ ಗಾತ ಎರಡು ಇತ್ತು ಅಂತ ಹೇಳಿದ್ರೆ ಅದರ ಕೋಇಿಷಿಯಂಟ್ ಎ ಆಗಿದೆ ಅಂದರೆ ಸೆಕೆಂಡ್ ಡಿಗ್ರಿ ವೇರಿಯಬಲ್ ಜೊತೆ ಇರುವಂತಹ ಸಹಗುಣಕದ ಬೆಲೆ ಎ ಆಗಿದೆ ಹಾಗೆ ಗಾತ ಒಂದನ್ನು ಹೊಂದಿರುವಂತಹ ವೇರಿಯಬಲ್ನ ಸಹಗುಣಕ ಬಿ ಬೆಲೆ ಆಗಿದೆ ಡಿಗ್ರಿ ಒನ್ ಇರುವಂತಹ ವೇರಿಯಬಲ್ನ ಸಹಗುಣಕ ಬಿ ಆಗಿದೆ ಹಾಗೆ ಇನ್ನು ಉಳಿದಂತಹ ಸಿ ಅಂತ ಹೇಳಿದ್ರೆ ಅದು ಕಾನ್ಸ್ಟೆಂಟ್ ಸ್ಥಿರಾಂಕ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂಬತ್ತು ಅನ್ನುವಂಥದ್ದು ಈ ಒಂದು ಸಮೀಕರಣದಲ್ಲಿ ಸಿನ ಬೆಲೆ ಆಗಿದೆ ಅದು ಸ್ಥಿರಾಂಕ ಆಗಿದೆ ಇಲ್ಲಿ ಎ ಬೆಲೆ ಅಂತ ಹೇಳಿದ್ರೆ ಮೈನಸ್ ಏಳು ಬಿ ಬೆಲೆ ಅಂತ ಹೇಳಿದ್ರೆ ಎರಡು ಹಾಗೆ ಸಿ ಬೆಲೆ ಅಂತ ಹೇಳಿದ್ರೆ ಒಂಬತ್ತು ಆಗಿದೆ ಅದನ್ನು ನೀವು ಸಪ್ರೇಟಾಗಿ ಸಹ ಲಿಸ್ಟ್ ಮಾಡಬಹುದಾಗಿರುತ್ತೆ ಈಗ ನಾವು ಕ್ಯೂಗೆ ಪರಿಹಾರವನ್ನು ಕಂಡುಹಿಡಬೇಕು ಹೇಳಿದ್ರೆ ಈ ಒಂದು ಸೂತ್ರದಲ್ಲಿ ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಹಂತಗಳನ್ನು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಪರಿಹಾರ ದೊರಕುತ್ತೆ ಆ ಒಂದು ಕೆಲಸವನ್ನು ನಾವಿಲ್ಲಿ ಮಾಡೋಣ ಮೊದಲಿಗೆ ಎಕ್ಸ್ ಅನ್ನುವಂತಹ ವೇರಿಯಬಲ್ ಕ್ಯೂಗೆ ಸಮ ಆಗಿರೋದೇ ಹಾಗಾದರೆ ನಾನು ಎಕ್ಸ್ ಜಾಗದಲ್ಲಿ ಕ್ಯೂ ಅನ್ನು ಬಳಸಬಹುದಾಗಿದೆ ಕ್ಯೂ ಈಕ್ವಲ್ಸ್ ಮೈನಸ್ ಬಿ ಅಂತ ಹೇಳಿದ್ರೆ ಮೈನಸ್ ಬಿನ ಬೆಲೆ ಎರಡು ಆಗಿದೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಎರಡು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಜಾಗದಲ್ಲಿ ಮೈನಸ್ ಏಳು ಇದೆ ಹಾಗೆ ಸಿನ ಬೆಲೆ ಒಂಬತ್ತು ಆಗಿದೆ ಇವೆಲ್ಲವನ್ನು ನಾವು ಎರಡು ಇಂಟು ಇಂದ ಭಾಗಿಸ್ತೇವೆ ಅಂದ್ರೆ ಎರಡು ಇಂಟು ಎ ಅಂತ ಹೇಳಿದ್ರೆ ಮೈನಸ್ ಏಳು ಆಗಿದೆ ಈಗ ಇಲ್ಲಿ ನೀವು ಗಮನಿಸಬಹುದು ನಮಗೆ ಇಲ್ಲಿ ಎಕ್ಸ್ನ ಎರಡು ಪರಿಹಾರಗಳು ಸಹ ಇದೆ ವರ್ಗ ಸಂಖ್ಯೆಯ ವರ್ಗ ಮೂಲಗಳು ಪ್ಲಸ್ ಮತ್ತು ಮೈನಸ್ ಎರಡು ಆಗಿರುತ್ತೆ ನಾವು ಪ್ಲಸ್ ಬೆಲೆಯನ್ನು ಒಮ್ಮೆ ಕನ್ಸಿಡರ್ ಮಾಡಿದ್ರೆ ಎಕ್ಸ್ನ ಒಂದು ಪರಿಹಾರ ಸಿಗುತ್ತೆ ಮೈನಸ್ ಬೆಲೆಯನ್ನು ಒಮ್ಮೆ ಕನ್ಸಿಡರ್ ಮಾಡಿದ್ರೆ ನ ಮತ್ತೊಂದು ಪರಿಹಾರ ದೊರಕುತ್ತೆ ಅದೇ ರೀತಿಯಾಗಿಯೂ ಇಲ್ಲಿಯೂ ಸಹ ನಮಗೆ ಎರಡು ಪರಿಹಾರಗಳು ಇವೆ ಈ ಪರಿಹಾರಗಳನ್ನು ತಿಳ್ಕೊಳ್ಳುವ ಸಲುವಾಗಿ ಈ ಹಂತಗಳನ್ನು ಸುಲಭೀಕರಿಸೋಣ ಕ್ಯೂ ಈಕ್ವಲ್ಸ್ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಎರಡು ಸ್ಕ್ವೇರ್ ಅಂತ ಹೇಳಿದ್ರೆ ಅದು ನಾಲ್ಕು ಆಯಿತು ಇಲ್ಲಿ ಮೈನಸ್ ಎಂಟು ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ನಾಲ್ಕೇಳಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂಬತ್ತಾವರ್ತಿ ಇದೆ ಅಥವಾ ನಾನಿದನ್ನು ಒಂಬತ್ ನಾಲ್ಕಲಿ ಮೂವತ್ತಾರು ಅಂತ ತೆಗೆದುಕೊಂಡ್ರೆ ಮೂವತ್ತಾರು ಇಂಟು ಏಳು ಆಗುತ್ತೆ ಇದರ ಬೆಲೆ ಏಳಾರಲಿ ನಲವತ್ತ ಎರಡು ದಶಕ ನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತ ಐದು ಅಂದರೆ ಮೂವತ್ತಾರು ಇಂಟು ಏಳು ಅಂತ ಹೇಳಿದ್ರೆ ಇನ್ನೂರ ಐವತ್ತೆರಡು ಆಯಿತು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು ಇನ್ನೂರ ಐವತ್ತ ಎರಡು ಓಲ್ ಡಿವೈಡೆಡ್ ಬೈ ಎರಡು ಇಂಟು ಮೈನಸ್ ಏಳು ಅಂತ ಹೇಳಿದ್ರೆ ಮೈನಸ್ ಹದಿನಾಲ್ಕು ದೊರಕುತ್ತೆ ಈಗ ನಾವು ಸುಲಭೀಕರಿಸುವ ಹಂತವನ್ನು ಮುಂದುವರಿಸೋಣ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ನಾಲ್ಕು ಪ್ಲಸ್ ಇನ್ನೂರ ಐವತ್ತೆರಡು ಅಂತ ಹೇಳಿದ್ರೆ ಇನ್ನೂರ ಐವತ್ತ ಆರು ಎರಡು ನೂರ ಐವತ್ತಾರು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ಆಯಿತು ಈಗ ಇನ್ನೂರೈವತ್ತಾರರ ವರ್ಗ ಮೂಲ ಒಂದು ಪ್ಲಸ್ ಮತ್ತೊಂದು ಮೈನಸ್ ಅದು ಯಾವ ಸಂಖ್ಯೆ ಅಂತ ಹೇಳಿ ನೋಡಿದ್ರೆ ನಮಗೆ ಇಪ್ಪತ್ತರವರೆಗೆ ವರ್ಗ ಸಂಖ್ಯೆಗಳು ಮತ್ತು ಅದರ ವರ್ಗ ಮೂಲಗಳು ಸುಲಭವಾಗಿ ತಿಳಿದಿರ್ತವೆ ಈ ಇನ್ನೂರೈವತ್ತಾರರ ವರ್ಗ ಮೂಲ ಹದಿನಾರು ಆಗಿದೆ ನಮಗೆ ನೀವದನ್ನು ಗುಣಿಸಿ ಚೆಕ್ ಮಾಡಬಹುದು ಹದಿನಾರು ಇಂಟು ಹದಿನಾರು ಇನ್ನೂರೈವತ್ತಾರು ಬರುತ್ತಿಯೇ ಅಂಥೇಳಿ ನಾನೀಗ ಇದನ್ನು ಈ ಭಾಗದಲ್ಲಿ ಮುಂದುವರ್ಸದ್ರೆ ಹಾ ಕ್ಯೂ ಈಕ್ವಲ್ಸ್ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ಆಯಿತು ಕ್ಯೂನ ಒಂದು ಬೆಲೆ ಮೈನಸ್ ಎರಡು ಪ್ಲಸ್ ಹದಿನಾರು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ಮೈನಸ್ ಎರಡು ಪ್ಲಸ್ ಹದಿನಾರು ಅಂತ ಹೇಳಿದ್ರೆ ಹದಿನಾಲ್ಕು ಬರುತ್ತೆ ಹದಿನಾಲ್ಕು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ಅಂದರೆ ನಮಗೆ ಮೈನಸ್ ಒಂದು ಒಂದು ಪರಿಹಾರ ಆಯಿತು ಅಥವಾ ಮತ್ತೊಂದು ಪರಿಹಾರ ಅಂಥೇಳಿದ್ರೆ ಕ್ಯೂ ಈಕ್ವಲ್ಸ್ ಮೈನಸ್ ಎರಡು ಮೈನಸ್ ಹದಿನಾರು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ಇಲ್ಲಿ ನಮಗೆ ಮೈನಸ್ ಹದಿನೆಂಟು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ದೊರಕುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಾವು ಇದನ್ನು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಒಂಬತ್ತು ಬಾಗಿಸು ಏಳು ಮತ್ತೊಂದು ಪರಿಹಾರ ಆಯಿತು ನೈನ್ ಡಿವೈಡೆಡ್ ಬೈ ಸೆವೆನ್ ನೀವು ಈ ಪರಿಹಾರ ಈ ಸಮೀಕರಣವನ್ನು ತೃಪ್ತಿಗೊಳಿಸುತ್ತೇ ಇಲ್ವೇ ಅಂಥೇಳಿ ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವೆರಿಫೈ ಸಹ ಮಾಡಬಹುದಾಗಿರುತ್ತೆ ನಾನೀಗ ಈ ಮೊದಲನೇ ಬೆಲೆಯನ್ನು ಕ್ವಿಕ್ಕಾಗಿ ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದು ಪರಿಹಾರವಾಗಿದೆಯೇ ಅಂಥೇಳಿ ನೋಡ್ತೇನೆ ಇಲ್ಲಿ ನೋಡಿ ಮೈನಸ್ ಏಳು ಇದೆ ನಮಗೆ ದೊರಕ್ತಾ ಇರುವಂಥದ್ದು ಮೈನಸ್ ಕ್ಯೂನ ಒಂದು ಬೆಲೆ ಮೈನಸ್ ಒಂದು ಆಗಿದೆ ಮೈನಸ್ ಒಂದು ಓಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಮೈನಸ್ ಒಂದು ಪ್ಲಸ್ ಒಂಬತ್ತು ಇಲ್ಲಿ ಮೈನಸ್ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಒಂದು ಇಂಟು ಮೈನಸ್ ಏಳು ಅಂತ ಹೇಳಿದ್ರೆ ಮೈನಸ್ ಏಳು ದೊರಕ್ತು ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ ಎರಡು ಪ್ಲಸ್ ಒಂಬತ್ತು ಮೈನಸ್ ಏಳು ಮೈನಸ್ ಎರಡು ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಅಂತ ಹೇಳಿದ್ರೆ ನಮಗೆ ಸೊನ್ನೆ ದೊರಕ್ತಾ ಇದೆ ಹಾಗಾಗಿ ಈ ಒಂದು ಬೆಲೆ ಈ ಸಮೀಕರಣದ ಪರಿಹಾರ ಆಗಿದೆ ಇದೇ ರೀತಿಯಾಗಿ ನೀವು ಈ ಬೆಲೆಯನ್ನು ಸಹ ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದು ಪರಿಹಾರ ಆಗಿದೆಯೇ ಅಂಥೇಳಿ ಪರೀಕ್ಷಿಸಬಹುದಾಗಿರುತ್ತೆ ಅದನ್ನು ನೀವೇ ಮಾಡಿ ಅಂಥೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ಈ ರೀತಿಯಾಗಿ ನಾವು ವರ್ಗ ಸಮೀಕರಣದ ಸೂತ್ರವನ್ನು ಬಳಸಿ ಆ ವರ್ಗ ಸಮೀಕರಣದ ಪರಿಹಾರವನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿರುತ್ತದೆ